ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಬಿಎಸ್ ನಾಗರಾಜು ನಾಮಪತ್ರ ಸಲ್ಲಿಕೆ ಮಾಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಮಿಸುತ್ತಿದ್ದಾರೆ ಹೀಗೆಂದು ಜೆಡಿಎಸ್ ಅಭ್ಯರ್ಥಿ ಬಿಎಸ್ ನಾಗರಾಜು ತಿಳಿಸಿದರು. ಪಟ್ಟಣದ ಕಚೇರಿಯಲ್ಲಿ ಮಾತನಾಡಿದ ಅವರು, ನಾಳೆ ಮಧ್ಯಾಹ್ನ 11 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಮಿಸುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕುಮಾರಸ್ವಾಮಿ ಅಭಿಮಾನಿಗಳು ಜೆಡಿಎಸ್ ಕಾರ್ಯಕರ್ತರು ಆಗಮಿಸಬೇಕು. ರೈತರ ಪಕ್ಷವಾಗಿರುವಂತಹ ಜೆಡಿಎಸ್ ಪಕ್ಷ ಈ ಬಾರಿಯೂ ಕೂಡ ಬಿಜೆಪಿ ವಿರುದ್ಧ ಗೆಲ್ಲುವುದು ಶತಸಿದ್ಧ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತಾಪಿ ವರ್ಗದವರು ಆಗಮಿಸಬೇಕಾಗಿ ಮನವಿ ಮಾಡಿದರು. ಜೊತೆಗೆ ನಾಳೆ ಏನು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀವಿ. ಸುಮಾರು 11:30 to 12 ಗಂಟೆಗೆ ನಮ್ಮ ಕುಮಾರಣ್ಣ ಅವರು ಹೆಲಿಕಾಪ್ಟರ್ ಮುಖಾಂತರ ನಮ್ಮ ಮನೆಗೆ ಆಗಮಿಸಲಿದ್ದಾರೆ. ಅದಾದಮೇಲೆ ಚೆನ್ನಬಸವೇಶ್ವರ ಟೆಂಪಲ್ನಲ್ಲಿ ಪೂಜೆ ನಡೆಸಲಿಸಿ ರ್ಯಾಲಿ ಮುಖಾಂತರ ಬಸ್ ಸ್ಟ್ಯಾಂಡ್ ಎದುರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಸಭೆಗೆ ಸುಮಾರು ತಾಲೂಕಿನ ಹೆಚ್ಚು ಸಂಖ್ಯೆ 25,000 to 30,000 ಜನಸಂಖ್ಯೆ ಸೇರುವ ನಿರೀಕ್ಷೆ ಇದೆ. ಯಾಕೆಂತಂದರೆ ರೈತರ ಕಣ್ಮಣಿ, ಯುವಕರ ಕಣ್ಮಣಿ ಕುಮಾರಣ್ಣ ಅವರು ಬರ್ತಾ ಇರೋದು ನಮ್ಮ ಗುಬ್ಬಿ ತಾಲೂಕಿಗೆ ತುಂಬ ಆಶಯದ. ಇದೇ ಸಂದರ್ಭದಲ್ಲಿ ಗಂಗಾಧರ್, ಸಲೀಂ ಪಾಷಾ, ಆಟೋ ಮಂಜುನಾಥ್, ಡಿ ರಘು, ಸಿದ್ದರಾಮಣ್ಣ ಸೇರಿದಂತೆ ಇತರರು ಹಾಜರಿದ್ದರು.